ಫೈಲ್ಸ್ ದ್ವೇಷ ಹರಡುವ ಕಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಗೌಡ ಸುಳ್ಳನ್ನ ಮತ್ತೆ ಮತ್ತೆ ಹೇಳುವುದರಿಂದ ಅದು ಸತ್ಯವಾಗುತ್ತದೆ ಇದು ಫ್ಯಾಸಿಸ್ಟರ ಯಶಸ್ಸಿನ ಹಿಂದಿರುವ ಸೂತ್ರ ಈ ಫ್ಯಾಸಿಸ್ಟರು ಬೆಂಕಿ ಹಚ್ಚುಬಲ್ಲಂತಹ ಯಾವುದೇ ಕ್ಷುಲ್ಲಕ ಘಟನೆಗಳನ್ನ ಬಿಟ್ಟುಕೊಡುವುದಿಲ್ಲ ಎಲ್ಲದಕ್ಕೂ ಬಣ್ಣ ಹಚ್ಚಿ ಸುಳ್ಳು ಸುದ್ದಿ ಹರಡುವ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಯಾವುದೇ ವಿಚಾರದಲ್ಲಾಗಲಿ ಸೊಳ್ಳುಗಳನ್ನ ಸೃಷ್ಟಿಸುವ ಕಲೆಯಲ್ಲಿ ಫ್ಯಾಸಿಸ್ಟರನ್ನ ಮೀರಿಸಲು ನಮಗ್ಯಾರಿಗೂ ಸಾಧ್ಯವಿಲ್ಲ ಬಿಡಿ ಅಂತಹ ನಿಸೀಮರು ಅವರು ಕಡ್ಡಿಯನ್ನ ಗುಡ್ಡವನ್ನಾಗಿಸಬಲ್ರು ಗಳಿಗೆಯಲ್ಲೇ ಶಮನವಾಗುವ ಘಟನೆಗಳನ್ನ ಭೂತಾಕಾರವಾಗಿ ಬೆಳೆಸಿ ಜನಜೀವನಕ್ಕೆ ಬೆಂಕಿ ಕೊಳ್ಳಿಡಬಲ್ರು ಒಣಗಿದ ಗಾಯಗಳನ್ನ ಮತ್ತೆ ಮತ್ತೆ ಕೆರೆದು ರಕ್ತ ಒಸರುವ ವ್ರಾಣವಾಗಿಸಬಲ್ರು ದಿ ಕಾಶ್ಮೀರ್ ಫೈಲ್ಸ್ ಎನ್ನುವ ಅರ್ಧಂಬರ್ಧ ಸತ್ಯವಿರುವ ಕಥೆಯನ್ನ ಹೆಣೆದು ಭಾರತವನ್ನ ರಕ್ತ ಹೊಸಿರುವ ವ್ರಾಣವಾಗಿಸಲು ಹೊರಟಿದ್ದಷ್ಟೇ ಅಲ್ಲದೆ ಆ ಚಿತ್ರ ಇಂದಿಗೂ ಚರ್ಚೆಯಾಗುತ್ತಿರುವುದು ಭಾರತದ ದುರ್ದೈವ ಅಂತ ಪ್ರಜ್ಞಾವಂತರು ಮಾತನಾಡಿಕೊಳ್ತಿದ್ದಾರೆ ಇವರಿಗೆ ನೀತಿ ನಿಯಮಗಳಿರುವುದಿಲ್ಲ ಕಾನೂನು ಕಟ್ಟಳೆಗಳು ಅನ್ವಯಿಸುವುದಿಲ್ಲ ಜಾತಿ ನೀತಿಯೇ ಮಾನ್ಯ ಧರ್ಮ ಭೇದವೇ ಆದರ್ಶ ತಮಗಾದ್ರೆ ಮಾತ್ರ ಅದು ನೋವು ಸಂಕಟ ಇತರರಿಗಾಗುವ ನೋವು ಸಂಕಟಗಳು ದೇಶ ದ್ರೋಹದಿಂದಾಗುವ ಪರಿಣಾಮಗಳು ಸೈದ್ಧಾಂತಿಕ ಬದ್ಧತೆ ಇಲ್ಲದೆ ಸಿದ್ಧಾಂತದಲ್ಲಿ ನೈತಿಕತೆ ಎನ್ನುವುದು ಇಲ್ಲದೆ ತಾವಾಡಿದ್ದೆ ಆಟ ಎನ್ನುವುದೇ ಫ್ಯಾಸಿಸ್ಟರ ವಿಜಯ ಸೂತ್ರ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿಗಳಿಂದ ಬ್ರಾಹ್ಮಣ ಪಂಡಿತರ ಮೇಲಾದ ಹಿಂಸೆ ಇವರಿಗೆ ಭೂತಾಕಾರವಾಗಿ ಕಾಣ್ತಿದೆ ಅದಕ್ಕೆ ಕಾಶ್ಮೀರ್ ಫೈಲ್ ಸಿನಿಮಾಗೆ ಎಲ್ಲಿಲ್ಲದ ಜನ ಬೆಂಬಲವೂ ಪ್ರಚಾರವೂ ಸಿಗ್ತದೆ ಸರ್ಕಾರದಿಂದ ತೆರಿಗೆಯೂ ಸಹ ಕಡಿತವಾಗುತ್ತದೆ ಒಬ್ಬ ಹಿಂದೂ ಬಾಲಕ ಮುಸ್ಲಿಂ ಹುಡುಗರೊಂದಿಗೆ ಕ್ರಿಕೆಟ್ ಆಡ್ತಿದ್ದ ರೇಡಿಯೋದಲ್ಲಿ ಕ್ರಿಕೆಟ್ ಕಾಮೆಂಟರಿ ಕೇಳಿಸಿಕೊಂಡ ಆ ಹುಡುಗ ಸಚಿನ್ ಸಚಿನ್ ಎಂದು ಸಂತೋಷದಿಂದ ಕೂಗ್ತಾನೆ ಅದಕ್ಕೆ ಪ್ರತಿಯಾಗಿ ಅಲ್ಲಿನ ಮುಸ್ಲಿಂ ಹುಡುಗರು ಆ ಹುಡುಗನ ಮೇಲೆ ಹಲ್ಲೆ ಮಾಡ್ತಾರೆ ನಂತರದ ದೃಶ್ಯಗಳಲ್ಲಿ ಇಸ್ಲಾಮಿಗೆ ಮತಾಂತರಗೊಳ್ಳಿ ಇಲ್ಲವೇ ಓಡಿ ಹೋಗಿ ಅಥವಾ ಸಾಯಿರಿ ಎಂಬ ಘೋಷಣೆಗಳು ಮುಳುಗುತ್ತಿವೆ ಗುಂಡಿನ ಸುರುಮಳೆಯಾಗುತ್ತದೆ ಅಂತಿಮವಾಗಿ ಸರ್ಕಾರಗಳು ಏನು ಮಾಡಿದವು ಅಧಿಕಾರಿಗಳು ಮತ್ತು ಪತ್ರಕರ್ತರೇಕೆ ಕೆ ಸುಮ್ಮನಾದ್ರು ಕಾಶ್ಮೀರಿ ಪಂಡಿತರ ಕುಟುಂಬಗಳು ಏನಾದ್ವು ಎನ್ನುವುದರೊಂದಿಗೆ ಸಿನಿಮಾಗೆ ತೆರೆ ಬೀಳುತ್ತದೆ ಇಷ್ಟು ಮತ್ತು ಇಷ್ಟೇ ಆ ಸಿನಿಮಾದಲ್ಲಿರುವುದು ಇದಿಷ್ಟೇ ಸಿನಿಮಾದಿಂದ ಮುಸ್ಲಿಮರನ್ನ ಸಾರಾ ಸಗಟಾಗಿ ಹಿಂದೂಗಳ ಶತ್ರುಗಳಂತೆ ಬಿಂಬಿಸಲಾಗಿದೆ ಅಷ್ಟೇಕೆ ಮುಸ್ಲಿಮರನ್ನೆಲ್ಲ ಭಯೋತ್ಪಾದಕರೆಂದು ಚಿತ್ರಿಸಲಾಗಿದೆ ಇನ್ಫ್ಯಾಕ್ಟ್ ಸಂಘ ಪರಿವಾರ ಮಾತೆತ್ತಿದ್ರೆ ಮುಸ್ಲಿಮರನ್ನ ದೂಷಿಸಲು ಅವರನ್ನ ಶತ್ರುಗಳಂತೆ ಚಿತ್ರಿಸಲು ಬಹುತೇಕ ಬಳಸುವ ಅಸ್ತ್ರವೇ ಕಾಶ್ಮೀರ ಮತ್ತು ಕಾಶ್ಮೀರಿ ಪಂಡಿತರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ವರದಿ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ಅವಧಿಯಲ್ಲಿ ಕಾಶ್ಮೀರದಲ್ಲಾದ ಹಿಂಸಾಚಾರದಿಂದ ಸತ್ತ ನಾಗರಿಕರಲ್ಲಿ ಆರ್ ಸಾವಿರದ ಇನ್ನೂರ ಹತ್ತೊಂಬತ್ತು ಜನ ಮುಸ್ಲಿಮರಾದ್ರೆ ಏಳ್ನೂರ ಹತ್ತು ಜನ ಪಂಡಿತರು ಕೊಲೆ ಮಾಡಲ್ಪಟ್ಟ ರಾಜಕೀಯ ನಾಯಕರಲ್ಲಿ ನೂರ ಇಪ್ಪತ್ತು ಜನ ಮುಸ್ಲಿಮರಾದ್ರೆ ಮೂವತ್ತೇಳು ಜನ ಪಂಡಿತರು ಎರಡ್ ಸಾವಿರ ಎರಡ್ ಸಾವಿರದ ಒಂದರ ಅವಧಿಯಲ್ಲಿ ಕಾಶ್ಮೀರದಲ್ಲಿ ಕೊಲೆಯಾದ ಏಳ್ನೂರ ಅರವತ್ತೆರಡು ನಾಗರಿಕರ ಪೈಕಿ ಐನೂರ ಮೂರು ಜನ ಮುಸ್ಲಿಮರು ಮೂವತ್ತು ಸಾವಿರ ಕಾಶ್ಮೀರಿ ಪಂಡಿತರು ಕಾಶ್ಮೀರದಿಂದ ಪಲಾಯನಗೈದ್ರೆ ಅವರ ಜೊತೆ ಒಂದು ಸಾವಿರದ ಐನೂರು ಮುಸ್ಲಿಂ ಕುಟುಂಬಗಳು ತಮ್ಮ ಮನೆ ಊರು ಬಿಟ್ಟು ಪಲಾಯನ ಮಾಡಿವೆ ಇದೀಗ ಈ ಒನ್ ಸೈಡೆಡ್ ಸಿನಿಮಾ ಕುರಿತು ಕೆನಡಾದ ಖ್ಯಾತ ಸಿನಿಮಾ ನಿರ್ದೇಶಕ ಡೇಲನ್ ಮೋಹನ್ ಕಮೆಂಟ್ ಮಾಡಿದ್ದಾರೆ ಕಾಶ್ಮೀರ ಫೈಲ್ಸ್ ಕಲಾತ್ಮಕ ಅರ್ಹತೆ ಇಲ್ಲದ ಸಿನಿಮಾ ದ್ವೇಷ ಹರಡುವ ಕಸ ಎಂದು ನೈತಿಕ ಮಾತುಗಳನ್ನಾಡಿದ್ದಾರೆ ಕಾಶ್ಮೀರ ನಂತಹ ಚಿತ್ರಗಳು ಕೂಡ ಕಲಾತ್ಮಕ ಅರ್ಹತೆ ಇಲ್ಲದ ಚಿತ್ರಗಳು ಎಂಬ ಮಾತು ಕೂಡ ಅನುರಾಗ್ ಅವರ ಅಭಿಪ್ರಾಯವಾಗಿದೆ ಯಾಕಂದ್ರೆ ಈ ಚಿತ್ರ ಸಮುದಾಯಗಳ ನಡುವೆ ದ್ವೇಷವನ್ನ ಉತ್ಪತ್ತಿ ಮಾಡುತ್ತದೆ ಹಾಗೂ ಇಂತಹ ಚಿತ್ರಗಳನ್ನ ಯಾರೂ ಕೂಡ ಆಸ್ಕರ್ಗೆ ಆರಿಸಬಾರದು ಎಂಬುದಾಗಿ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಅಲ್ಲದೆ ನಿರ್ದೇಶಕ ಅನುರಾಗ್ ಕಶ್ಯಪ್ ಅವರು ಈ ವರ್ಷ ಕಾಶ್ಮೀರ್ ಫೈಲ್ಸ್ ಆಸ್ಕರ್ಗೆ ಅಧಿಕೃತ ಪ್ರವೇಶ ಪಡೆಯಲು ಆಯ್ಕೆಯಾಗುವುದಿಲ್ಲ ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದ್ರು ಈ ಮೂಲಕ ಭಾರತದ ಒಳ್ಳೆಯ ಹೆಸರನ್ನ ಉಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಕೆನಡಾ ನಿರ್ದೇಶಕರ ಈ ಹೇಳಿಕೆಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಕೆನಡಾ ನಿರ್ದೇಶಕ ಡೈಲನ್ ಅವರ ಬ್ಯಾಡ್ ಬಾಯ್ ಬಿಲಿಯನರ್ಸ್ ಇಂಡಿಯಾ ನೆಟ್ಫ್ಲಿಕ್ಸ್ ವೆಬ್ ಸರಣಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಆಗಿತ್ತು ನಿರ್ದೇಶಕ ಅನುರಾಗ್ ಕಶ್ಯಪ್ ಅವರ ಮಾತಿಗೆ ಪ್ರತಿಕ್ರಿಯೆ ನೀಡಿದ ದಿ ಕಾಶ್ಮೀರ್ ಫೈಲ್ಸ್ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಅವರ ಟ್ವೀಟ್ಗೆ ಕೆನಡಾ ನಿರ್ದೇಶಕ ಡೇಲನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೌದು ವಾಸ್ತವವಾಗಿ ದ್ವೇಷ ಹರಡುವ ಕಸ ಯಾವುದೇ ಕಲಾತ್ಮಕ ಅರ್ಹತೆ ಇಲ್ಲದೆ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಆಸ್ಕರ್ಗೆ ಆಯ್ಕೆ ಮಾಡಿದ್ರೆ ಭಾರತಕ್ಕೆ ದೊಡ್ಡ ಮುಜುಗರವಾಗುತ್ತೆ ಅನುರಾಗ್ ಕಶ್ಯಪ್ ದೇಶದ ಒಳ್ಳೆಯ ಹೆಸರನ್ನ ಉಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಬಳಿಕ ಯು ಆರ್ ವೆಲ್ಕಮ್ ಮತ್ತು ದಿ ಕಾಶ್ಮೀರ್ ಫೈಲ್ಸ್ ಎಂಬ ಹ್ಯಾಶ್ ಟ್ಯಾಗ್ಗಳನ್ನ ಬಳಸಿದ್ದಾರೆ ಅನುರಾಗ್ ಕಶ್ಯಪ್ ಮಾತಿಗೆ ತಿರುಗೇಟು ನೀಡಿದ್ದ ಕಾಶ್ಮೀರ್ ಫೈಲ್ಸ್ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಬಾಲಿವುಡ್ನ ನರಮೇಧ ಮತ್ತು ನಿರಾಕರಣೆ ಲಾಭಿ ಮತ್ತು ತಮ್ಮ ಚಿತ್ರದ ವಿರುದ್ಧ ಅಭಿಯಾನವನ್ನ ಪ್ರಾರಂಭಿಸಿದೆ ಎಂದು ಹೇಳಿದ್ದಾರೆ ಬಾಲಿವುಡ್ನ ಕೆಟ್ಟ ನರಮೇಧ ನಿರಾಕರಿಸುವ ಆಸ್ಕರ್ ಆಸ್ಕರ್ಗಾಗಿ ಕಾಶ್ಮೀರ್ ಫೈಲ್ಸ್ ವಿರುದ್ಧ ದೋಬಾರ ಅವರು ನಾಯಕತ್ವದಲ್ಲಿ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ ಎಂದು ಟ್ವೀಟ್ ಮಾಡಿದರು ಇದಕ್ಕೆ ಕೆನಡಾ ನಿರ್ದೇಶಕ ಡೇಲನ್ ಪ್ರತಿಕ್ರಿಯೆಯನ್ನ ನೀಡಿ ಒಂದು ವೇಳೆ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಭಾರತದಿಂದ ಆಸ್ಕರ್ಗೆ ಕಳಿಸಿದ್ರೆ ಇದು ಭಾರತಕ್ಕೇನೆ ಮುಜುಗರ ಎಂದು ಹೇಳಿ ವಿವೇಕ್ ಅಗ್ನಿಹೋತ್ರಿಯನ್ನ ಕೆಣಕಿದ್ದಾರೆ ಅಗ್ನಿಹೋತ್ರಿ ನಿರ್ದೇಶನದಲ್ಲಿ ಮೂಡಿಬಂದಿರುವ ಚಿತ್ರ ಕಾಶ್ಮೀರ್ ನಲ್ಲಿ ಅನುಪಮ್ ಖೇರ್ ಪಲ್ಲವಿ ಜೋಶಿ ಮೆಥುನ್ ಚಕ್ರವರ್ತಿ ಮತ್ತು ದರ್ಶನ್ ಕುಮಾರ್ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದರು ಈ ಚಲನಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಕಾಶ್ಮೀರ ಕಣಿವೆಯ ಕಾಶ್ಮೀರಿ ಪಂಡಿತರ ವಲಸೆಯನ್ನ ಆಧರಿಸಿದೆ ಚಿತ್ರದಲ್ಲಿ ಸುಳ್ಳನ್ನ ಬಿತ್ತರಿಸುವುದರ ಮೂಲಕ ಮುಸ್ಲಿಮರೆಲ್ಲರನ್ನ ಆಕ್ರಮಣಕಾರರೆಂಬ ರೂಪದಲ್ಲಿ ಬಿಂಬಿಸಲಾಗಿದೆ ಎಂದು ಜಗತ್ತಿನಾದ್ಯಂತ ಟೀಕಿಸಲಾಗಿತ್ತು ಕಾಶ್ಮೀರ್ ಫೈಲ್ಸ್ ಚಿತ್ರದ ಕುರಿತಂತೆ ಅನುರಾಗ್ ಕಶ್ಯಪ್ ಅವರ ಟೀಕೆಗೆ ಪ್ರತಿಯಾಗಿ ನಲ್ಲಿ ಪ್ರತಿಕ್ರಿಯಿಸಿದ ವಿವೇಕ್ ಬಾಲಿವುಡ್ ಬಾಲಿವುಡ್ನ ನಿರಾಕರಣೆ ಟ್ರೆಂಡ್ ಅನುರಾಗ್ ಅವರ ಮುಂದಾಳತ್ವದಲ್ಲಿ ಆರಂಭಗೊಂಡಿದ್ದು ಇದೀಗ ಕಾಶ್ಮೀರ ಫೈಲ್ಸ್ ಚಿತ್ರವನ್ನ ಗುರಿಯಾಗಿಸಿದ್ದಾರೆ ಎಂದು ಹೇಳಿದ್ರು ಇದೀಗ ವಿವೇಕ್ ಗೆ ಪ್ರತಿಕ್ರಿಯಿಸಿರುವ ಚಿತ್ರ ನಿರ್ಮಾಪಕ ಡೈಲನ್ ಮೋಹನ್ ಕಾಶ್ಮೀರ ಫೈಲ್ಸ್ ಕಲಾತ್ಮಕ ಅರ್ಹತೆ ಇಲ್ಲದ ದ್ವೇಷ ಪೂರಿತ ಕೊಳೆ ಎಂಬುದಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಯಾವ ಧರ್ಮ ಜಾತಿಯವರೇ ಸಾಯ್ಲಿ ಮನುಷ್ಯ ಸಾಯುತ್ತಾನೆಂಬ ದುಃಖ ನಿಮಗಿರ್ಲಿ ನೀವೇನೇ ಹೇಳಿ ಈ ಜಗತ್ತು ದ್ವೇಷ ಎಂಬ ಕೊನೆ ಹಂತದಲ್ಲಿದೆ ಇದಕ್ಕೆ ಪ್ರೀತಿಯೇ ಮುಲಾಮು ಇಂತಹ ದ್ವೇಷಭರಿತ ಚಿತ್ರಗಳು ಅವಾರ್ಡ್ಗೆ ಆಯ್ಕೆಯಾಗುವುದಿರಲಿ ಕಸದ ತೊಟ್ಟಿಗೂ ಹಾಕುವುದಕ್ಕೂ ಯೋಗ್ಯತೆ ಇಲ್ಲದಂತಾಗಲಿ ಎಂಬುದು ನಮ್ಮ ಆಶಯ ಕೂಡ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್